ಇನ್ನು ರೇವಣ್ಣನವರು ಜೈಲಿನಿಂದ ಬಿಡುಗಡೆ ಆಗ್ತಾ ಇದ್ದ ಹಾಗೆ ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಯಾರ ವಿರುದ್ಧ? ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ. ರೇವಣ್ಣ ಜೊತೆಗೆ ನಾವಿದ್ದೇವೆ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತೇಳಿ ಗುಡುಗಿದ್ದಾರೆ. ರೇವಣ್ಣ ತುಂಬಾ ಬೇಜಾರಾಗಿದ್ದಾರೆ, ದುಃಖಿತರಾಗಿದ್ದಾರೆ, ನೋವಿನಲ್ಲಿದ್ದಾರೆ. ರೇವಣ್ಣ, ಜೆಡಿಎಸ್ ಶಕ್ತಿ ಕಡಿಮೆ ಆಗಿಲ್ಲ, ಶಾಂತವಾಗಿಯೇ ಕೂಡ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತೇವೆ ಅಂಥೇಳಿ ರೇವಣ್ಣ ಭೇಟಿ ಬಳಿಕ ಅಭಿಮಾನಿಗಳು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಡಿಕೆ ಒಂದ್ ದಿವಸ ಜೈಲ್ಗೆ ಹೋಗಿ ಹೋಯ್ತಾರೆ, ಒಂದ್ ದಿವಸ ಕಣ್ಣೀರ್ ಹಾಕಿ ಹಾಕ್ತಾರೆ ಜನ ನೋಡಿ. ಬಡ ನರಸೀಪುರದಲ್ಲಿ ಅಭಿವೃದ್ಧಿ ಅಧಿಕಾರ, ಅಭಿವೃದ್ಧಿ ಅಧಿಕಾರ ನಮ್ ಕ್ಷೇತ್ರಕ್ಕೆ ಬಂದವರು. ಒಡನಸಿಪುರದಲ್ಲಿ ಕ್ಷೇತ್ರ ಜನಗಳು ನೋಡ್ಬೇಕು ಅನ್ನೋದವ್ರು ತುಂಬಾ ಆಸೆ ಆಗಿದೆ, ಅವ್ರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ರಾಜಕೀಯ ಪ್ರೇರಿತ ಅವರು. ಇದೊಂದ್ರಿಂದಲೇ ಈ ಸರ್ಕಾರದಲ್ಲಿ ಏನಪ್ಪಾ ಅಂದ್ರೆ ಅಭಿವೃದ್ಧಿ, ನೆನ್ನೆಗೆ ರಿಸಲ್ಟ್ ಬಂದು ಒಂದು ವರ್ಷ ಆಯ್ತು, ಇದುವರೆಗೂ ಏನು ಮಾಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಇದರಿಂದ ಅವ್ರ ಅಭಿವೃದ್ಧಿಯನ್ನು ಮಾಡೋಕ್ಕಾಗಿಲ್ಲ ಅನ್ನೋ ತೋರಿಸ. ಸರಿ, ಇವತ್ತು ರೇವಣ್ಣ ನೋಡಿ ನಮಗೆ ತುಂಬ ಖುಷಿ ಆಯಿತು. ಒಂದು ಕಡೆ ಬೇಜಾರಾಗಿದೆ, ಯಾಕೆ ಅಂದರೆ ಅವರು ಜೈಲೊಳಗಡೆ ಇದ್ದಾಗ ಕೂಡ ನಮ್ಮ ಹಾಸನ ಜನತೆ, ಕರ್ನಾಟಕ ಜನತೆ ನೋಡಬೇಕು, ನಮ್ಮ ಕಷ್ಟನ ಅವ್ರು ಪಾಲಿಸ್ಬೇಕು ಅಂತ ಪಾಪ ತುಂಬ ಅವ್ರು ಇಟ್ಕೊಂಡಿದ್ದಾರೆ. ಅವ್ರ ಸ್ವಂತಕ್ಕೆ ಯಾವತ್ತೂ ಏನು ಮಾಡಿದ್ದಾರೆ ಸರ್, ಎಲ್ಲ ಜನಕ್ಕೋಸ್ಕರನೇ ಮಾಡಿರೋದು ರೇವಣ್ಣವರು. ಬಟ್ ನಮ್ಗೆ ಏನಪ್ಪ ಬೇಸರ ಅಂದರೆ ಅವ್ರು ಏನು ಮಾಡಿದ್ರೆ ತಪ್ಪ ಹಾಕ್ಬಿಟ್ಟು ಅವ್ರ ಮೇಲೆ ಇದು ಮಾಡಿಬಿಟ್ರು ಅಂತ ನಮಗೆ ತುಂಬ ಮನಸ್ಸಿಗೆ ಬೇಕು. 10 ಲಕ್ಷ ಕೊಡ್ತೀನಿ, 15 ಲಕ್ಷ ಕೊಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ಕೊಬರ್ತಾರೆ ಡಿ ಕೆ ಶಿವ. ಇದು ಎಚ್ ಡಿ ರೇವಣ್ಣ ಅವರ ಅಭಿಮಾನಿಗಳು ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಆಕ್ರೋಶ. ಇದೆಲ್ಲದಕ್ಕೂ ಕಾರಣ ಅವರೇನೆ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಸಹಜ. ತಮ್ಮ ನೆಚ್ಚಿನ ನಾಯಕನಿಗೆ ಸಂಕಷ್ಟ ಎದುರಾದಾಗ, ಆ ಸಂಕಷ್ಟದಲ್ಲಿ ಯಾರ ಪಾತ್ರ ಇದೆ ಅನ್ನುವಂತಹ ಹೆಸರು ಮುನ್ನೆಲೆಗೆ ಬಂದಾಗ ಅವರ ವಿರುದ್ಧ ಈ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಸಹಜ. ಅದೇ ರೀತಿಯ ಘಟನೆಗಳು, ಬೆಳವಣಿಗೆಗಳು ಇವತ್ತು ನಡೆದಿರುವಂಥದ್ದು.